ಎಲ್ಲರಿಗೂ ನಮಸ್ಕಾರ, ಶುಭ ಬೆಳಗು. ಇದು ಮೀಡಿಯಾ ವಾಚ್, ನಾನು ಶಶಿಧರ್ ಭಟ್. ಇವತ್ತಿನ ಎಲ್ಲ ಪತ್ರಿಕೆಗಳನ್ನು ತೆಗೆದುಕೊಂಡು ತಮ್ಮ ಎದುರು ಬಂದಿದ್ದೇನೆ. ಇದು ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ, ಸುದ್ದಿಯ ಮೇಲಿನ ಕ್ಷಕಿರಣ, ಸುದ್ದಿಗೊಂದು ಸಣ್ಣ ಗುದ್ದು. ಎಸ್, ಇವತ್ತಿನ ಪತ್ರಿಕೆಗಳಲ್ಲಿವೇ ನಾನು ಒಂದು ಪತ್ರಿಕೆಯ ಪ್ರಮುಖ ಸುದ್ದಿ ಇದು. ಇದರ ಬಗ್ಗೆ ಮೊದಲು ಮಾತನಾಡ್ತೀನಿ. ಈ ಇದರ ಶೀರ್ಷಿಕೆ ಹೀಗಿದೆ, ಹಿಂದೂ ಮುಸ್ಲಿಮರಿಂದ ಗಣಪತಿ ದೇಗುಲ. ಇದು ಚಿತ್ರದುರ್ಗದ ವರದಿ. ಇಲ್ಲಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೂತನ ಡಿಪೋ ಆವರಣದಲ್ಲಿ ಹಿಂದೂ ಮತ್ತು ಮುಸ್ಲಿಂ ನೌಕರರು ಒಟ್ಟಾಗಿ ರಕ್ಷಾ ಗಣಪತಿ ದೇಗುಲ ನಿರ್ಮಿಸಿದ್ದಾರೆ. ಹಿಂದೂ ಸಂಪ್ರದಾಯದಂತೆ ನಿರ್ಮಾಣವಾಗಿದ್ದರೂ ಗೋಪುರ ಮಾತ್ರ ಇಸ್ಲಾಂ ಸಂಪ್ರದಾಯದ ಗುಂಬಜ್ ಮಾದರಿಯಲ್ಲಿದೆ. ಸೊ ಇದು ಇದರ ಸ್ಟೋರಿ ಹೀಗೆ ಮುಂದುವರಿಯುತ್ತೆ. ಒಂದು ಸುಮಾರು 1.8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಗಣಪತಿ ದೇಗುಲ ನಿರ್ಮಾಣ ಆಗಿದೆ. ಸರಿ, ಇದು ಸ್ವಾಗತಾರ್ಹ ಆದದ್ದು, ಅನುಮಾನ ಇಲ್ಲ. ಇವತ್ತು ಇಂಥ ಸೌಹಾರ್ದತೆ ನಮಗೆ ಬೇಕಾಗಿದೆ. ಆದರೆ ನನ್ನ ಬಳಿ ಕೆಲವು ಪ್ರಶ್ನೆಗಳಿವೆ. ಈ ಪ್ರಶ್ನೆ ನಿಮ್ಮಲ್ಲೂ ಬರಬೇಕು, ಈ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡಬೇಕು. ಸಾಧಾರಣವಾಗಿ ಈಗ ಹಿಂದೂ ಮುಸ್ಲಿಮರು ಸೇರಿ ಏನು ದೇವಾಲಯವನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಒಂದು 400 ಜನ ನೌಕರರಿದ್ದಾರಂತೆ, ಅದರಲ್ಲಿ 30 ಜನ ಮುಸ್ಲಿಮರಿದ್ದಾರೆ. ಈ 400 ಜನ ನೌಕರರಲ್ಲಿ 30 ಜನ ಮುಸ್ಲಿಮರಿದ್ದಾಗ 30 ಜನ ಇದಕ್ಕೆ ಬೆಂಬಲ ಕೊಡದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಒಂದು, ಈ ಬೆಂಬಲ ಏನಿದೆ, ಬೆಂಬಲ ಅವರಿಗೆ ಅನಿವಾರ್ಯ ಆಗಿದೆ. ಇದನ್ನು ನೀವು ಸೌಹಾರ್ದತೆಯ ಸಂಕೇತ ಅಂತ ಮಾಧ್ಯಮಗಳು ಕರೀತಾ ಇದೆ. ಫೈನ್, ಇದು ಸೌಹಾರ್ದತೆಯ ಸಂಕೇತ ಅನ್ನೋದ್ರೆ ನನಗೆ ಬೇರೆ ಅನುಮಾನ ಇಲ್ಲ. ಆದರೆ ಯಾವುದೇ ಸಮಾಜದಲ್ಲಿ ಸೌಹಾರ್ದತೆ ಇದೆ ಅನ್ನುವುದೇನಿದೆ, ಅದು ಕೇವಲ ಇಂತಹ ಒಂದು ಉದಾಹರಣೆಯ ಮೂಲಕ ನಾವು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯನಾ? ಇದು ನನ್ನ ಎರಡನೇ ಪ್ರಶ್ನೆ. ಹಾಗಿದ್ರೆ ಯಾವಾಗ ಸೌಹಾರ್ದತೆ? ನೋಡಿ, ಇಂಥ ಸುದ್ದಿಗಳು ಬರ್ತಾ ಇರ್ತವೆ, ಇದು ಹೊಸದೇನಲ್ಲ. ಹಿಂದೂ ಮುಸ್ಲಿಮರು ಒಂದಾಗಿ ದೇಗುಲವನ್ನು ಕಟ್ಟಿದ್ದು, ಮುಸಲ್ಮಾನ ಬಾಂಧವರು ಅದಕ್ಕೆ ಬೆಂಬಲ ಕೊಟ್ಟಿದ್ದು. ಹಾಗೆ ಇನ್ಯಾರೋ ಮುಸ್ಲಿಂ ಮಹಿಳೆ ತನ್ನ ಮಗನಿಗೆ ಕೃಷ್ಣನ ದಿರುಸು ಹಾಕಿ ಕರೆದುಕೊಂಡು ಹೋಗ್ತಾ ಇತ್ತು. ಹಾಗೆಯೇ ಇನ್ಯಾರ್ದು ಮನೆಯಲ್ಲಿ ಮಗ ಒತ್ತಾಯ ಮಾಡಿದ ಅನ್ನುವ ಕಾರಣಕ್ಕಾಗಿ ಗಣೇಶನ ಇಟ್ಟು ಪೂಜೆ ಮಾಡಿದ್ದು. ಇದೆಲ್ಲ ಸ್ವಾಗತಾರ್ಹ ಘಟನೆಗಳೇ ಅಲ್ಲ ಅಂತ ಹೇಳಲ್ಲ. ಆದರೆ ಇದನ್ನು ನಾವು ವಿಜೃಂಭಿಸುವ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಎಂತಹದು ಅನ್ನುವ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಳೋಣ. ಅದಕ್ಕೆ ನಾನು ಇನ್ನೊಂದು ರೀತಿ ಹೇಳ್ತೀನಿ. ಇಡೀ ಇತ್ತೀಚಿನ ವರ್ಷಗಳ ಈ ದೇಶದ ಇತಿಹಾಸದಲ್ಲಿ ನೋಡಿ, ಯಾವಾಗ ಗಣಪತಿ ದೇವಸ್ಥಾನವನ್ನು ಕಟ್ಟುವುದಕ್ಕೆ ಮುಸ್ಲಿಮರು ಬೆಂಬಲ ಕೊಟ್ಟರು, ಹಿಂದೂ ಮುಸ್ಲಿಮರು ಸೇರಿ ಕಟ್ಟಿದ್ರು, ಅದನ್ನು ನಾನು ಸ್ವಾಗತಾರ್ಹ ಅಂತೆ. ಆದರೆ ಮುಸ್ಲಿಮರಿಗೆ ಬಹುಸಂಖ್ಯಾತ ಹಿಂದೂಗಳು ಮಸೀದಿಯನ್ನು ಕಟ್ಟುಕೊಟ್ಟ ಉದಾಹರಣೆಯಾಗಲಿ, ಕ್ರಿಶ್ಚಿಯನ್ನರಿಗೆ ಬಹುಸಂಖ್ಯಾತ ಹಿಂದೂಗಳು ಅವರ ಚರ್ಚನ್ನು ಕಟ್ಟುಕೊಟ್ಟ ಉದಾಹರಣೆಯಾದರೂ ಇದೆಯಾ? ಹಿಂದೂಗಳು ಸೇರಿ ಬೌದ್ಧ ಬಸದಿಯನ್ನು ಜೈನ ಬಸದಿಯನ್ನು ಬೌದ್ಧ ಸ್ತೂಪಗಳನ್ನು ಕಟ್ಟಿದ ಉದಾಹರಣೆ ಇದೆಯಾ? ಇಲ್ಲ ಅಲ್ವಾ? ತುಂಬ ವಿರಳ ಅಂತ ಅನ್ಸಲ್ವ ನಿಮಗೆ? ಎಲ್ಲಾದರೂ ಈಗ ನಾನು ಈ 3 ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡಿದೆ ಅಲ್ವಾ? ನೀವು ಭಾರತೀಯರು ಹೇಗೆ ಅಂತ ಅಂದರೆ ನಮಗೆ ನೆನಪಾಗೋದು 98ರಲ್ಲಿ ಬಾಬ್ರಿ ಮಸೀದಿ ಉರುಳಿದ್ದು. ಅದು ಉರುಳಿದ ಆ ದುರಂತದ ನಂತರ ಎಲ್ಲಾದರೂ ಹಿಂದೂಗಳು ಸೇರಿ, ಎಸ್, ನಿಮ್ಮ ದೇಗುಲ, ನಿಮ್ಮ ನೀವು ನಂಬಿರುವಂತಹ ಮಸೀದಿ ಉರುಳಿಸಿಬಿಟ್ಟಿದ್ದೇವೆ, ನಾವು ಇನ್ನೊಂದು ಮಸೀದಿಯನ್ನು ಕಟ್ಟಿಕೊಡ್ತೇವೆ ಅನ್ನೋ ಮಾತು ಬಹುಸಂಖ್ಯಾತ ಹಿಂದೂಗಳಿಂದ ಬಂತ? ನಾನು ಗಮನಿಸಿದಾಗಿ ಬಂದಿಲ್ಲ. ಅಥವಾ ಯಾವುದೋ ಒಂದು ಊರಿನಲ್ಲಿ ಬಿಸಿ ಅಲ್ಪಸಂಖ್ಯಾತರಿಗೆ ಒಂದು ಮಸೀದಿಯನ್ನು ಚರ್ಚನ್ನು ಹಿಂದೂಗಳು ಕಟ್ಟಿಕೊಡುವುದಕ್ಕೆ ಮುಂದಾದ ಘಟನೆ ತುಂಬ ವಿರಳ ಅಂತ ಅನ್ಸಲ್ವಾ? ಯೋಚಿಸಿ, ಹೇಗೆ ಹಿಂದೂ ಮುಸ್ಲಿಮರು ಒಂದಾಗಿ ಒಂದು ಗಣಪತಿ ದೇವಸ್ಥಾನವನ್ನು ಕಟ್ಟಿದ್ರು ಚಿತ್ರದುರ್ಗದಲ್ಲಿ, ಹಾಗೆ ಹಿಂದೂ ಮುಸ್ಲಿಮರು ಒಂದಾಗಿ ಒಂದು ಮಸೀದಿಯನ್ನು ಕಟ್ಟಿದರೆ, ಒಂದು ಚರ್ಚನ್ನು ಕಟ್ಟಿದರೆ, ಆಗ ಈ ದೇಶ ಧರ್ಮ ನಿರಪೇಕ್ಷವಾಗಿದೆ ಅನ್ನೋ ತೀರ್ಮಾನಕ್ಕೆ ಬರ್ಬೋದು ನಾವು.
ಅದಿಲ್ಲದೂ ಇರ್ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಇಂಥ ಸುದ್ದಿಗಳನ್ನು ವಿಜೃಂಭಿಸ್ತಾ ಇರ್ತೀವಿ, ಇನ್ನೊಂದು ಕಡೆ ಚರ್ಚ್ಗಳ ಮೇಲೆ ದಾಳಿ ನಡೆಯುತ್ತೆ, ಇನ್ನೊಂದು ಕಡೆ ಮಸೀದಿಯನ್ನು ಬೇರೆ ರೀತಿ ನೋಡಲಾಗುತ್ತೆ ನಡೆಯುತ್ತೆ. ಆದ್ದರಿಂದ ಇದು ಧರ್ಮ ನಿರಪೇಕ್ಷ ಅಲ್ಲ ಅನ್ನೋದು. ಒಂದು ಯಾವುದೇ ರಾಷ್ಟ್ರದಲ್ಲಿ ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗಳಿಗೆ, ಬಹುಸಂಖ್ಯಾತರ ಸಾಮಾಜಿಕ ನಂಬಿಕೆಗಳಿಗೆ ಅಲ್ಪಸಂಖ್ಯಾತರು ಬೆಂಬಲವನ್ನು ಕೊಟ್ಟರೆ ಅದನ್ನು ನಾವು ಧರ್ಮ ನಿರಪೇಕ್ಷವಾದ ಮನಸ್ಥಿತಿ, ಸೌಹಾರ್ದತೆಯ ಸಂಕೇತ ಅನ್ನುವುದಕ್ಕಿಂತ ಮೊದಲು ನಾವು ಅದರ ಬಗ್ಗೆ ಗಂಭೀರವಾಗಿ ಕೆಲವು ಆಲೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಬಹುಸಂಖ್ಯಾತರ ಭಯದಿಂದ ಬಂದದ್ದೇ. ಅದನ್ನೇ ನಾನು ಹೇಳಿದೆ ಚಿತ್ರದುರ್ಗದಲ್ಲಿ. ನೀವು 400 ನೌಕರರಲ್ಲಿದ್ದಲ್ಲಿ 30 ಜನ ಮುಸ್ಲಿಮರಿದ್ದಾಗ ಉಳಿದವರು ಹೇಳದಂತೆ ಕೇಳಲೇಬೇಕು, ಕೈ ಜೋಡಿಸಲೇಬೇಕು. ಕೈ ಜೋಡಿಸಿದ್ರೆ ಯಾವ ಸ್ಥಿತಿ ಆಗುತ್ತೆ ಅನ್ನುವ ಒಂದು ನಿರೀಕ್ಷೆ, ಭಯ ಎಲ್ಲ ಕೂಡ ಅವರಲ್ಲಿರುತ್ತೆ, ಕೈ ಜೋಡಿಸಿರುತ್ತೆ. ನಾನು ಈ ಸುದ್ದಿಯನ್ನು ಅಲ್ಲಗಳಿದ್ದಿಲ್ಲ, ಅಥವಾ ಅಲ್ಲಿ ಆ KSRTC ಅಲ್ಪಸಂಖ್ಯಾತ ನೌಕರರು ಸಹಾಯ ಕೊಟ್ಟಿದ್ದ ಸಹಾಯ ಮಾಡಿದ್ದನ್ನು ನಾನು ಕೃತಜ್ಞತೆ ಅಂತ ನೆನಪು ಮಾಡ್ಕೋಬೇಕಾಗತ್ತೆ, ಮಾಡ್ಕೋತೀನಿ, ಅದು ಬೇರೆ ಪ್ರಶ್ನೆ ಆ್ಯಸ್ ಎ ಇಂಡಿಯನ್. ಆದರೆ ಇದರ ಹಿಂದೆ ಹಲವು ರೀತಿಯ ಒಳಸುಳಿಗಳಿವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಈ ರೀತಿ ನಾವು ವಿಜೃಂಭಿಸ್ತಾ ಇರ್ತೀವಿ, ನಿಜವಾದ ಅರ್ಥದಲ್ಲಿ ಇದು ಒಂದು ರೀತಿ ಧರ್ಮ ನಿರಪೇಕ್ಷತೆ ಹೌದೋ ಅಲ್ವೋ ಅಂತ ಪ್ರಶ್ನೆಯನ್ನು ನಾವು ಮಾಡ್ಕೋಬೇಕಾಗಿದೆ ಅಂತ ಅಂದ್ಕೋತೀನಿ. ಸುದ್ದಿ ವಿಚಾರದಲ್ಲಿ ಇಷ್ಟು ಸಾಕು ಅಂತ ಅನಿಸುತ್ತೆ. ಆದ್ದರಿಂದ ಇಂಥ ಸುದ್ದಿಗಳೇ ಪ್ರಾಮುಖ್ಯತೆ ಬೆಳಿತೇವೆ. ಇದರ ಜೊತೆಗೆ ನಾನು ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಪೂಜಾಸ್ಥಾನವನ್ನು ನಿರ್ಮಿಸುವುದಕ್ಕೆ ಸಹಾಯ ಮಾಡಿದ ದಿನ ನಾನು ಸಂತೋಷಪಡ್ತೀನಿ. ಅವರ ಹಕ್ಕುಗಳನ್ನು ಕೂಡ, ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಯಾವತ್ತು ಬಹುಸಂಖ್ಯಾತರು ಕಾಪಾಡ್ತಾರೋ ಅವತ್ತು ನಾನು ಸಂತೋಷಪಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಹಲವು ಸುದ್ದಿಗಳು ಪತ್ರಿಕೆಗಳಲ್ಲಿ. ಇನ್ನೊಂದು, 39 ಮಠಗಳಿಗೆ ತಲಾ 1 ಕೋಟಿ ಅನ್ನುವ ಒಂದು ಸುದ್ದಿ ಇದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದ HD ಕುಮಾರಸ್ವಾಮಿ ರಾಜ್ಯದ 39 ಮಠಗಳಿಗೆ ನೀಡಿದ್ದ 60 ಕೋಟಿಯನ್ನು ದೇವಸ್ಥಾನಗಳಿಗೆ ಮರು ಹಂಚಿಕೆ ಮಾಡಿದ್ದ BS ಯಡಿಯೂರಪ್ಪ ನೇತೃತ್ವದ BJP ಸರ್ಕಾರ ಇದೀಗ ಅದೇ ಮಠಗಳಿಗೆ ತಲಾ 1 ಕೋಟಿಯಂತೆ 39 ಕೋಟಿಯನ್ನು ನೀಡಲು ನಿರ್ಧರಿಸಿದೆ. ಇದು ಒಂದು ರೀತಿಯ ವಿವಾದಾತ್ಮಕ ಸುದ್ದಿಯ ಒಂದು. ಮಠಗಳಿಗೆ ಹಣ ಕೊಡುವುದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಪೈಪೋಟಿ ಇದೆ. ಯಾಕೆಂದರೆ ಒಂದೊಂದು ಮಠಾಧಿಪತಿಗಳು ಆಯಾ ಜನಸಮುದಾಯದ ಮೇಲೆ ನಿಯಂತ್ರಣವನ್ನು ಹೊಂದಿದ್ದಾರೆ. ಬ್ರಾಹ್ಮಣರಿಗೆ ಬ್ರಾಹ್ಮಣರ ಮಠ, ಒಕ್ಕಲಿಗರಿಗೆ ಒಕ್ಕಲಿಗರ ಮಠ, ಲಿಂಗಾಯತರಿಗೆ ಲಿಂಗಾಯತರ ಮಠ, ವಾಲ್ಮೀಕಿ ಜನಾಂಗದವರಿಗೆ ವಾಲ್ಮೀಕಿ ಜನಾಂಗದ ಮಠ, ಕುರುಬರಿಗೆ ಕುರುಬರ ಮಠ, ಹೀಗೆ ಪ್ರತಿ ಸಮುದಾಯಗಳಿಗೂ ಮಠಗಳಿವೆ. ನಾನು ಮಠದ ವ್ಯವಸ್ಥೆಯ ವಿರೋಧಿ ಅಲ್ಲ. ಮಠಗಳನ್ನು ಒಂದು ಅವರಿಗೆ ಆತ್ಮಾಭಿಮಾನದ ಸಂಕೇತವಾಗಿ ಇಟ್ಟುಕೊಂಡ್ರೆ ಇಟ್ಟುಕೊಳ್ಳಿ, ಅವರು ಸಮಾಜದ ಉದ್ಧಾರಕ್ಕೆ ಮಠಗಳನ್ನು ಇಟ್ಟುಕೊಂಡ್ರೆ ಇಟ್ಟುಕೊಳ್ಳಿ. ಆದರೆ ನನ್ನ ಪ್ರಶ್ನೆ ಇರುವುದು, ಇವತ್ತಿನ ಸಂದರ್ಭದಲ್ಲಿ ಈ ಮಠಗಳಿಗೆ ಹೀಗೆ ಹಣ ಹಂಚುವ ಅಗತ್ಯ ಇತ್ತ? ಮಠಗಳಿಗೆ ಒಂದು ನಿರ್ದಿಷ್ಟವಾದ ಗುರಿ ಮತ್ತು ಉದ್ದೇಶಗಳಿರ್ತವೆ. ಅದು ಆಯಾ ಸಮುದಾಯದ ಉದ್ಧಾರ ಮಾತ್ರ, ಒಟ್ಟಾರೆಯಾಗಿ ಸಮಾಜದ ಉದ್ಧಾರ ಅಲ್ಲ. ತಮ್ಮ ಸಮುದಾಯ, ತಮ್ಮ ಜಾತಿ, ತಮ್ಮ ಕೋಮು ಮಾತ್ರ ಅವರಿಗೆ ಮುಖ್ಯವಾದದ್ದೇ ಹೊರತು ಬೇರೆ ಅಲ್ಲ. ಇಂತಹ ಸ್ಥಿತಿಯಲ್ಲಿ ಕೇವಲ ಆ ಒಂದು ಸಮುದಾಯಕ್ಕೆ ಸೀಮಿತವಾದವರಿಗೆ ಈ ಒಂದು ಕೊರೋನಾ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ಕೊಡುವ ಅಗತ್ಯ ಇತ್ತ ಅಂತ. ಸೊ ಇದನ್ನು ಕೇಳಿದರೆ ನನಗೆ ನೀನು ಧರ್ಮದ ವಿರೋಧಿ ಅಂತಾರೆ, ಇನ್ನೊಂದು ಅಂತಾರೆ, ಮತ್ತೊಂದು ಅಂತಾರೆ, ಬೈತಾರೆ, ಅನುಮಾನ ಇಲ್ಲ ನನಗೆ. ಆದರೆ ಎಲ್ಲ ಮಠಗಳು, ಕೆಲವು ಮಠಗಳು ಎಸ್ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇವೆ, ತಮ್ಮ ಜಾತಿಯನ್ನು ಮೀರಿ ಕೆಲಸ ಮಾಡುವ ಮಠಗಳು ಇವೆ, ನಾನು ಇಲ್ಲ ಅಂತ ಹೇಳಲಾರೆ. ಅಂಥ ಮಠಗಳಿಗೆ ಪ್ರೋತ್ಸಾಹ ಕೊಟ್ಟರೆ ಸರಿ, ಆದರೆ ನೀವು ಎಲ್ಲ ಮಠಗಳಿಗೆ ಯಾಕೆ ಕೊಡ್ತೀರಿ? ಸಮಾಜ ಸೇವೆಯಲ್ಲಿ ಮಾಡುವಂಥವರು, ವಿದ್ಯಾದಾನ ಮಾಡುವಂಥ ಮಠಗಳು ಕೊಡಿ. ಸರ್ಕಾರದ ದುಡ್ಡು ಎಸ್, ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೆ, ಸಿದ್ಧಗಂಗಾ ಮಠ ಇಲ್ಲದಿದ್ದರೆ ಆ ಪ್ರದೇಶದಲ್ಲಿರುವ ಬಹಳಷ್ಟು ಜನರಿಗೆ ಶಿಕ್ಷಣ ದೊರಕ್ತಿರಲಿಲ್ಲ. ಅಂಥ ಅದ್ಭುತವಾದ ಸೇವೆಯನ್ನು ಸಿದ್ಧಗಂಗಾ ಮಠ ಮಾಡ್ತಾ ಬಂತು. ಸೊ ಈ ರೀತಿ ಸಮಾಜದ ಸುಧಾರಣೆ ಮಾಡುವ ಮಠಗಳು, ಸಮಾಜದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವ ಮಠಗಳು, ಅವರಿಗೆ ದುಡ್ಡು ಕೊಟ್ಟರೆ ಸರಿ. ಆದರೆ ನೀವು ಸಾರಾಸಗಟಾಗಿ ಎಲ್ಲ ಮಠಗಳಿಗೂ ದುಡ್ಡನ್ನು ಹಂಚಿದ್ದೀರಿ ಅಂತ.
ಅದು ಯಾಕೆ ಅದನ್ನು ಪ್ರಾರಂಭ ಮಾಡಿದ್ದು ಕುಮಾರಸ್ವಾಮಿಯವರು. ಅವರು ಇಂಥ ಕೆಲಸಗಳನ್ನು ರಾಜಕೀಯ ಕಾರಣಕ್ಕಾಗಿ ತುಂಬ ಮಾಡ್ತಿರ್ತಾರೆ. ಆವಾಗ ಅವರು ಮಾಡಿದ್ದು, ಅದನ್ನು ಬಿ ಜೆ ಪಿ ಸರ್ಕಾರ ಮುಂದುವರಿಸಿದೆ ಅನ್ನುವುದು. ಸೊ ಮಠಗಳಿಗೆ ದುಡ್ಡು ಹಂಚಿದೆ ಅಂತ, ಬಡವರಿಗೆ ದುಡ್ಡು ಹಂಚಿದರೆ, ಬಡವರ ಖಾತೆಗಳಿಗೆ ದುಡ್ಡು ಹಂಚಿದರೆ ಒಪ್ಕೋತಿದ್ದೆ, ನಿರುದ್ಯೋಗಿಗಳಿಗೆ ದುಡ್ಡು ಹಂಚಿದರೆ ಒಪ್ಕೋತಿದ್ದೆ ಅಲ್ವಾ, ಬಡ ಕೂಲಿ ಕಾರ್ಮಿಕರಿಗೆ ದುಡ್ಡು ಹಂಚಿದರೆ ಒಪ್ಕೋತಿದ್ದೆ. ಆದರೆ ಮಠಗಳಿಗೆ ದುಡ್ಡು ಹಂಚುವುದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಪ್ರಶ್ನೆ ನಾವು ಕೇಳ್ಕೋಬೇಕು. ನನ್ನಲ್ಲಿ ಮೂಡಿರುವ ಪ್ರಶ್ನೆಗಳನ್ನ ನಾನು ತಮ್ಮ ಮುಂದೆ ಇಡ್ತೀನಿ. ನಾನೇ ಬ್ರಹ್ಮ ಅಂತ ಅಲ್ಲ, ನನಗೆಲ್ಲ ಗೊತ್ತಿದೆ ಅಂತ. ಆದರೆ ನನಗೆ ಪ್ರಶ್ನೆಗಳು ಮೂಡ್ತವೆ, ನಾನು ಪತ್ರಿಕೋದ್ಯಮಿ ಆದ್ದರಿಂದ ನನಗೆ ಪ್ರಶ್ನೆಗಳು ಮೂಡ್ತವೆ. ನಾನು ಬತ್ತ ಪ್ರಶ್ನೆಗಳನ್ನ ತಮ್ಮ ಮುಂದೆ ಇಡ್ತೀನಿ. ಆ ಪ್ರಶ್ನೆಗಳಿಗೆ ನನಗೆ ಇದು ಉತ್ತರ ಅಂತಂದರೆ ಅದನ್ನು ನಾನು ತಮಗೆ ತಲುಪಿಸ್ತೀನಿ. ನಿಮಗೆ ಉತ್ತರ ಅಲ್ಲ ಅಂದರೆ ಅಲ್ಲ ಅಂತ ಹೇಳ್ಬೋದು. ನಾನು ಹೇಳಿದ್ದನ್ನೆಲ್ಲ ತಾವು ಒಪ್ಪಲೇಬೇಕು ಅನ್ನುವ ಹಠ ನನಗಿಲ್ಲ. ನನಗೆ ಅನಿಸಿದ್ದನ್ನು ನಾನು ಆ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ಇನ್ನೊಂದು ಮಹತ್ವದ ಸುದ್ದಿ, ಇದು ಕೂಡ ಮರುಪಾವತಿ ಮುಂದೂಡಿಕೆ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಆರ್ ಬಿ ಐನಿಂದ ಪ್ರಮಾಣ ಪತ್ರ, ಸಾಲ 2 ವರ್ಷ ವಿಸ್ತರಣೆ ಸಾಧ್ಯ ಅಂತ ನಿನ್ನೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದೆ. ಇದು ಸ್ವಾಗತಾರ್ಹವಾದ, ಆದರೆ ಇದನ್ನು ಏಕರೂಪವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತು ಹೇಳಿದೆ. ಒಂದೊಂದು ಪ್ರತ್ಯೇಕವಾಗಿ ನೋಡಬೇಕು, ಎಲ್ಲ ಸಾಲಗಳನ್ನು ಒಂದೇ ರೀತಿ ನಾವು ನೋಡೋದಕ್ಕೆ ಸಾಧ್ಯ ಆಗಲ್ಲ ಅಂತ. ಸೊ ಸಾಲದ ವಿಸ್ತರಣೆಯನ್ನು ಈಗ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಯಾಕೆಂದರೆ ಸಾಲ ತೆಗೆದುಕೊಂಡ್ರಿಗೆ ಸಾಲ ತಿರುಗಿ ಕೊಡುವ ಸ್ಥಿತಿಯಲ್ಲಿ ಅವರಿಲ್ಲ, ಕೆಲಸ ಇಲ್ಲ, ದುಡ್ಡಿಲ್ಲ, ಇನ್ನೊಂದಿಲ್ಲ. ಆದರೆ ಇದರ ಇನ್ನೊಂದು ಪರಿಣಾಮ ಇದೆ, ನೀವು ಬ್ಯಾಂಕಿಂಗ್ ವ್ಯವಸ್ಥೆ ಇದರಿಂದ ಎಷ್ಟರ ಮಟ್ಟಿಗೆ ಪರಿಣಾಮ ಉಂಟಾಗುತ್ತೆ ಅಂತ. ಯಾಕೆಂದರೆ ಬ್ಯಾಂಕುಗಳಲ್ಲಿ ನಿಲ್ಲುವುದೇ ಸಾಲವನ್ನು ಕೊಡುವ ಮೂಲಕ ಮತ್ತು ಸಾಲವನ್ನು ವಾಪಸ್ ವಸೂಲಿ ಮಾಡೋ ಮೂಲಕ. ಯಾಕೆಂದರೆ ಅದು ಠೇವಣಿದಾರರ ಹಣ, ಸಾಮಾನ್ಯ ಜನರು, ಅದು ಕೂಡ ಸಾಮಾನ್ಯ ಜನ. ಆದ್ದರಿಂದ ನೀವು ಸಾಲವನ್ನು ದಾನದ ರೂಪದಲ್ಲಿ ಕೊಡೋಕ್ಕಾಗಲ್ಲ, ಸಾಲ ಕೊಟ್ಟುಬಿಟ್ಟು ನೀವು ವಾಪಸ್ ಕೊಡಬೇಡ ಅಂತ ಹೇಳೋಕ್ಕಾಗಲ್ಲ. ಇದನ್ನು ಸರ್ಕಾರ ತುಂಬಿಕೊಡ್ಬೇಕಾಗುತ್ತೆ. ಸರ್ಕಾರ ಯಾವ ರೀತಿ ತುಂಬಿಕೊಡುತ್ತೆ ಅನ್ನುವ ಒಂದು ವಿವರಗಳಿಲ್ಲ. ಅದರ ಜೊತೆಗೆ ಇನ್ನೊಂದು ಅಂದರೆ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಲ್ಲ, ವಿಸ್ತರಣೆ ಬ್ಯಾಂಕುಗಳಿಗೆ ಒಂದು ಅವಕಾಶ ಇದೆ, ಯು ಕ್ಯಾನ್ ಎಕ್ಸ್ಟೆಂಡ್ ಅಂತ. ಸಾಲ ವಸೂಲಿತೆಯನ್ನು ಎಕ್ಸ್ಟೆಂಡ್ ಮಾಡಲೇಬೇಕು ಅಂತ ಹೇಳಲ್ಲ. ನೋಡಿ, ಇದು ಹೀಗೆ ಹೇಳುತ್ತೆ, ಬಡ್ಡಿ ದರದಲ್ಲಿ ವಿನಾಯಿತಿ ಮತ್ತು ಸಾಲ ಮರುಪಾವತಿ ಮುಂದೂಡಿಕೆಯನ್ನು 2 ವರ್ಷಗಳವರೆಗೆ ವಿಸ್ತರಿಸಲು ಆಗಸ್ಟ್ ಆರಂಭದಲ್ಲಿ ನೀಡಿದ ಸುತ್ತೋಲೆಯಲ್ಲಿ ಬ್ಯಾಂಕ್ಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಪ್ರಮಾಣ ಪತ್ರದಲ್ಲಿ ಹಣಕಾಸು ಸಚಿವಾಲಯ ಹೇಳಿದೆ. ಅವಕಾಶ ಕಲ್ಪಿಸಲಾಗಿದೆ ಅಂದರೆ ಅದನ್ನು ನೀವು ನಿರ್ದಿಷ್ಟವಾಗಿ ಹೇಳದಂತೆ ನನಗೆ ಕಾಣದಿಲ್ಲ ಇದು. ಸೊ ಏನೋ ಗೊತ್ತಿಲ್ಲ, ಬಟ್ ಏನಿವೆ ಇದು, ಈ ಬೇಕಾಗಿತ್ತು ಅನ್ನೋದು ಮಾತ್ರ ಹೇಳಬೇಡೆ. ಇನ್ನೊಂದು, ಒತ್ತುವರಿ ತೆರವಿನ 71 ಎಕರೆ ಮರಾಠಕ್ಕಿಟ್ಟ ಸರ್ಕಾರ, ಸಂಪನ್ಮೂಲಕ್ಕೆ ಭೂಮಿ ಹರಾಜು, ಸಂಪನ್ಮೂಲಕ್ಕಾಗಿ ಭೂಮಿಯನ್ನು ಹರಾಜು ಮಾಡೋ ಸ್ಥಿತಿಗೆ ಬಂದು ತಲುಪಿದೆ ಅನ್ನೋದು ಒಂದು ಸುದ್ದಿ. ಹಾಗೆಯೇ 1 ತಿಂಗಳಲ್ಲಿ 2.27 ಲಕ್ಷ ಜನರಿಗೆ ಹರಡಿದ ಕೊರೋನಾ, ಸೋಂಕಿತರ ಸಂಖ್ಯೆ 3.51 ಲಕ್ಷ ಅಂತ. ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾನೇ ಇದೆ. ಸೊ ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ನಾವು ಅತಿ ತೀವ್ರವಾಗಿ ದಾಪುಗಾಲು ಇಡ್ತಿದ್ದೇವೆ ನಂಬರ್ 1 ಸ್ಥಾನಕ್ಕೆ ಅಂತ ಅನ್ನಿಸ್ತಾ ಇದೆ. ಇದನ್ನು ಸರ್ಕಾರ ಮಾತ್ರ ಏನೋ ಮಾಡುತ್ತೆ ಅಂತ ನಾನು ನಂಬಿಲ್ಲ. ಸಾರ್ವಜನಿಕರ ಒಂದು ಸಹಾಯ ಇಲ್ಲಿದೆ, ಅವ್ರ ಕೋಆಪರೇಷನ್ ಇಲ್ಲದೆ ಸರ್ಕಾರ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದೇ. ಆದರೆ ನಮ್ಮ ಜನ ಅವ್ರಿಗೆ ನೀವು ಎಂದ್ರೆ ಬೇಕಾದರೆ ಮಾಸ್ಕ್ ಹಾಕೊಳ್ಳಿ ಅಂದರೆ ಕುದುಗೆ ಹಾಕ್ಕೊಂಡು ಹೋಗ್ತಾರೆ ಹೊರತು ಅದನ್ನ ಹಾಕ್ಕೊಂಡು ತಾನು ಅದ್ಭುತವಾಗಿ ಸಾಧ್ಯ ಮಾಡಿದ್ದೀನಿ ಅಂತ ಹೇಳುವಂತಹ ಒಂದು ಸ್ಥಿತಿ ಇವತ್ತಿದೆ. ಹಾಗೆಯೇ ಇನ್ನೂ ಹಲವು ಸುದ್ದಿಗಳು ಇವೆ. ಬಹುಮುಖ್ಯವಾಗಿ ಭಾರತ ರತ್ನ ಪ್ರಣವ್ ಮುಖರ್ಜಿಯವರಿಗೆ ಅಂತಿಮ ವಿದಾಯವನ್ನು ಹೇಳಿದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳಿವೆ. ನಿನ್ನೆ ಏನು ದೆಹಲಿಯಲ್ಲಿ ಏನು ನಡೀತು ಆ ಸುದ್ದಿ ಭಾಳ ವಿವರವಾಗಿ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ KPCC ಕಚೇರಿಯಲ್ಲಿ ಒಂದು ಕಾರ್ಯಕ್ರಮ ನಡೀತು. ಸೊ ಆ ಕಾರ್ಯಕ್ರಮದ ಹೆಡ್ಡಿಂಗ್ ಹೀಗಿದೆ, RSS ಶಿಬಿರಕ್ಕೆ ಹೋಗಿದ್ದೆ ನಿಗೂಢ, ಪ್ರಣವ್ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಖರ್ಗೆ ಸಿದ್ದರಾಮಯ್ಯ ಮುನಿಯಪ್ಪ ಅನ್ನುವ ಒಂದು ಸುದ್ದಿ ಇದೆ. ಅದು ನನಗೆ ಆಶ್ಚರ್ಯ ಅಂತನಲ್ಲ, ಮೂಲಭೂತವಾಗಿ ಪ್ರಣವ್ ಮುಖರ್ಜಿ ಅವರು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಅವರು ಒಂದು ರೀತಿಯ ಪುರೋಹಿತ ರೀತಿ ವರ್ತನೆ ಮಾಡ್ತಾಯಿದ್ರು. ಅವರು ಬಂದವರೆಲ್ಲ ಕಾಲು ಮುಗಿತಿದ್ರು, ಅವರು ಆಶೀರ್ವಾದ ಮಾಡ್ತಿದ್ರು. ಸೊ ಅಂಥ ಒಂದು ಪರಂಪರೆ ಕಾಂಗ್ರೆಸ್ನ ಒಳಗಡೆ ಇದೆ, ಕಮಲಾಪತಿ ತ್ರಿಪಾಠಿ ಅಂತಿದ್ರು ಅವರು ಹಾಗೆ.
ಅವರಿಗೆಲ್ಲ ಈ ಬಹುಮಟ್ಟಿಗೆ ಈ ಉತ್ತರ ಭಾರತದ ಈ ಬ್ರಾಹ್ಮಣ ರಾಜಕಾರಣಿಗಳಿದಾರಲ್ಲ ಅವ್ರಿಗೆ ಸ್ವಲ್ಪ ವಯಸ್ಸಾದಾಗ ಈ ನಮಸ್ಕಾರ ಮಾಡಿಸ್ಕೊಳ್ಳೋ ಸಂತೋಷ ಜಾಸ್ತಿ. ಸೊ ಬಂದವರೆಲ್ಲ ಬಂದು ಕಾಲಿಗೆ ಬೀಳಬೇಕು, ಹಾಗೆ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಆ ರೀತಿಯ ಒಂದು ಪರಂಪರೆಯಲ್ಲಿ ಬಂದವರು. ಪ್ರಣಬ್ ಕೂಡ ಅದೇ ರೀತಿ ಇದ್ದು ಬಹಳ ಶ್ರೂಢಾದ ರಾಜಕಾರಣಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಪ್ರಣಬ್ ಮುಖರ್ಜಿ. ಆದರೆ ಒಂದು ಕಾಂಗ್ರೆಸ್ನ ಒಳಗಡೆನೆ ಅವ್ರನ್ನ ಹತ್ತಿಕ್ಕಲು ಹೋದ ಅಂತಂದು ಯಾರೂ ಮಾತನಾಡ್ತಾ ಇಲ್ಲ. ಅವರಿಗೆ ಪ್ರಧಾನಿಯಾಗುವ ಆಸೆ ಇತ್ತು, ಆ ಕನಸು ಕೊನೆಯವರೆಗೆ ಈಡೇರಲಿಲ್ಲ. ಆಸೆ ಇಟ್ಕೊಳ್ಳೋದು ತಪ್ಪಲ್ಲ, ಆದರೆ ಅವರಲ್ಲಿ ಯಾವಾಗ ಪ್ರಧಾನಿಯಾಗುವ ಆಸೆ ಇದೆ ಅಂದ ತಕ್ಷಣ ಕಾಂಗ್ರೆಸ್ ವರಿಷ್ಠರು ಎಸ್ಪೆಷಲಿ ನೆಹರು ಕುಟುಂಬದವರು ಅವರನ್ನು ಸಂಪೂರ್ಣವಾಗಿ ಹತ್ತಿಕ್ಕಿದ್ರು. ಅನಿವಾರ್ಯವಾಗಿ ನಂತರ ಅವ್ರನ್ನ ರಾಷ್ಟ್ರಪತಿ ಮಾಡಲಾಯಿತು. ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದು ಕೂಡ ಪ್ರಧಾನಿ ಹುದ್ದೆಯನ್ನು ತಪ್ಪಿಸುವ ಒಂದು ಉದ್ದೇಶದಿಂದಲೇ ಆಗಿತ್ತು ಅನ್ನೋದ್ರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ. ಅವ್ರ ಬಗ್ಗೆ ನಾನು ನಿನ್ನೆ ಮಾತಾಡಬೇಕು ಅಂದ್ಕೊಂಡೆ, ಆದರೆ ಅನಿವಾರ್ಯ ಕಾರಣದಿಂದ ನಿನ್ನೆ ಮಾತನಾಡೋಕ್ಕಾಗಿಲ್ಲ. ಬಟ್ ಇವತ್ತು ಕೂಡ ಮಾತನಾಡೋಕ್ಕೆ ಕೊನೆಯಲ್ಲಿ ಈ ಬಗ್ಗೆ ಹೇಳ್ತಾ ಇದ್ದೀನಿ, ಸಮಯ ಇಲ್ಲ ಜಾಸ್ತಿ. ಸರ್, ನೀವೇ ಭಾಳ ವಿಶಿಷ್ಟವಾದ ರಾಜಕಾರಣಿ ಆಗಿದ್ದರು ಪ್ರಣಬ್ ಮುಖರ್ಜಿ, ಬುದ್ಧಿವಂತರಾಗಿದ್ದರು ಅಂತ ಮಾತ್ರ ಹೇಳಬಲ್ಲೆ. ಹಾಗೆ ಇನ್ನೊಂದು ಸುದ್ದಿ ಇದೆ, ಡ್ರಗ್ ದಂಧೆಗೆ ಸಂಬಂಧಪಟ್ಟಿದ್ದು ಪತ್ರಿಕೆಗಳಲ್ಲಿ, ಎಲ್ಲ ಪತ್ರಿಕೆಗಳಲ್ಲಿ ಇದು ಮಹತ್ವದ ಒಂದು ಸ್ಥಾನವನ್ನು ಪಡೆದಿದೆ. ಡ್ರಗ್ ದಂಧೆ ಪುರಾವೆ ನೀಡಲು ಅವಕಾಶ ಅಂತ. ಸೊ ಯಾರ ಹತ್ರ ಪುರಾವೆ ಇದೆಯೋ ಯಾರ ಹತ್ರ ಪುರಾವೆ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ವಿಷಯ ಬಂದಮೇಲೆ ಯಾರ್ಯಾರೋ ನಾಯಕರುಗಳಾಗ್ಬಿಟ್ರು, ನಮ್ಮ ವಾಹಿನಿಗಳು ಯಾರ್ಯಾರನ್ನೋ ಹೀರೋಗಳನ್ನ ಮಾಡಿಬಿಟ್ರು, ಯಾರ್ಯಾರನ್ನೋ ಕರೆಕ ಬಂದರು, ಕೋಂಡ್ರಿಸಿದ್ರು, ಅವ್ರದ್ದು ಗೂಟ ಹಿಡಿದ್ರು, ಅವ್ರಿಗೆ ಗೊತ್ತಿದೆಯೋ ಇಲ್ವೋ, ನನಗೆ ಡ್ರಗ್ ದಂಧೆ ಗೊತ್ತು, ಸಿನಿಮಾದ ಗೊತ್ತು, ಎಲ್ಲ ವಿವರ ಕೊಡ್ತೀನಿ ಅಂತ ಬಾಟ್ನಗಳನ್ನ ಹೊಡೆದ್ರು. ಇವರು ಬೆಳಗಿಂದ ಸಂಜೆ ಅವ್ರಿಗೆ ಉಜ್ಜಿ ಉಜ್ಜಿ ಮಲಗಿಸಿದ್ರು, ಯಾರ್ಯಾರನ್ನೋ ಹೀರೋ ನಾಯಕರನ್ನಾಗಿ ಸೃಷ್ಟಿ ಮಾಡಿಬಿಟ್ರು. ಎಂಥ ದುರಂತ ಸ್ಥಿತಿ ಅಂತಂದರೆ, ಯಾರು ಯಾರ ಮೇಲೂ ಆರೋಪ ಮಾಡಿದ್ರು, ಯಾರು ಯಾರಿಗೆ ಹೆಸರು ಕೊಟ್ಟರು ಗೊತ್ತಿಲ್ಲ. ಇಡೀ ಸ್ಥಿತಿ ಗೋಜಲಮಯವಾಗಿ ನಿರ್ಮಿಸಿದ್ರು. ಇದರಲ್ಲಿ ಮಾಧ್ಯಮಗಳ ಪಾತ್ರ ತುಂಬ ಇದೆ. ಸೊ ಇನ್ನೂ ಕೆಲವು ದಿನ ಮುಂದುವರಿಯುತ್ತೆ. ಯಾರನ್ನೋ ಗುರಿ ಇಟ್ಕೊಂಡು ಯಾರಿಗೋ ಕಲ್ಲು ಹೊಡೆಯೋದು, ಯಾರನ್ನೋ ಬಳಸ್ಕೊಳ್ಳೋಂಥದ್ದು, ಸಿನಿಮಾ ಒಳರಾಜಕೀಯ ಕೂಡ ಈ ಸಂದರ್ಭದಲ್ಲಿ ಹೊರಗಡೆ ಬಂತು. ಯಾರು ಯಾರ ವಿರೋಧಿಗಳು, ಯಾರು ಯಾರ ಪರವಾಗಿರುವವರು, ಎಲ್ಲ ಕೂಡ ಬಹಿರಂಗ ಆಯಿತು. ಇದರಲ್ಲಿ ಮಾಧ್ಯಮದ ಪಾತ್ರ ಬಹಳ ಮುಖ್ಯವಾಗಿತ್ತು ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ. ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.